ವಾರ್ತಾಭಾರತಿ ವೀಕ್ಷಕರಿಗೆ ನಮಸ್ಕಾರ. ಚಿತ್ರಮಿತ್ರ ಕಾರ್ಯಕ್ರಮಕ್ಕೆ ಸ್ವಾಗತ. ಬಹಳ ದಿನಗಳ ನಂತರ ನಿಮ್ಮ ಮುಂದೆ ಬಂದಿದ್ದೇನೆ. ಸೊ ಪ್ರಾಯಶಃ ಈ ವರ್ಷದಲ್ಲಿ ಮೊದಲನೆಯ ಬಾರಿ ಅನಿಸುತ್ತೆ. ಸಾಕಷ್ಟು ಕೆಲಸದ ಒತ್ತಡ ಇತ್ತು, ಹಾಗಾಗಿ ಸಿನಿಮಾಗಳು ನೋಡಲಿಕ್ಕಾಗಿಲ್ಲ. ವೆಬ್ ಸೀರೀಸು ಅಲ್ಲಿ ಇಲ್ಲಿ ನೋಡ್ತಾ ಇದೆ, ಆದರೆ ಅಂಥ ವಿಶೇಷವಾದ ವೆಬ್ ಸೀರೀಸ್ಗಳು ಯಾವುದೂ ಇತ್ತೀಚೆಗೆ ಬಂದಿಲ್ಲ. ಆದರೆ ಇವಾಗ ಸ್ವಲ್ಪ ಬಿಡುವು ಸಿಕ್ಕಿದೆ, ಸಿನಿಮಾಗಳು ನೋಡೋಕ್ಕೆ ಮತ್ತೆ ಪ್ರಾರಂಭ ಮಾಡಿದ್ದೇನೆ. ಸೊ ನಿಮ್ಮ ಮುಂದೆ ಮತ್ತೆ ಮತ್ತೆ ಬರ್ತಾ ಇರ್ತೀನಿ. ಆದರೆ ಇವತ್ತು ಬರಲಿಕ್ಕೆ ಒಂದು ಮುಖ್ಯವಾದ ಕಾರಣ ಇದೆ. ಮಾರ್ಚ್ 3 ಅಂದರೆ ಇದೇ ವಾರ, ಗುರುವಾರದಿಂದ ಬೆಂಗಳೂರು ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಶುರುವಾಗ್ತಾ ಇದೆ. ಬೆಂಗಳೂರು ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್, ಬಿಫೆಸ್ ಅಂತ ಏನು ಹೇಳ್ತೀವಿ, ಅದರ 13th ಎಡಿಷನ್. ಹೋದ ವರ್ಷ ಪ್ಯಾಂಡಮಿಕ್ಕಿಂದ ಮಾಡಲಿಕ್ಕೆ ಆಗಿರಲಿಲ್ಲ. 2021ರಲ್ಲಿ ಆಗಿತ್ತು, 2021ರಲ್ಲಿ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಈ ವರ್ಷ ಆ ವರ್ಷದ ಸಿನಿಮಾಗಳು ಮತ್ತು ಈ ವರ್ಷ ಸಬ್ಮಿಟ್ ಆಗಿರೋ ಸಿನಿಮಾಗಳು ಎರಡು ಜೋಡಿಸಿ ಸಾಕಷ್ಟು ಸಿನಿಮಾಗಳು ಪ್ರದರ್ಶನ ಆಗ್ತಾಯಿದೆ. ಸುಮಾರು 250ಕ್ಕಿಂತ ಹೆಚ್ಚು, ಅದರಲ್ಲಿ ಸಿನಿಮಾ ಆಫ್ ದ ವರ್ಲ್ಡ್ ಅಂತ ಏನು ಹೇಳ್ತೀವಿ, ವಿದೇಶದ ಸಿನಿಮಾಗಳು, ಏಷ್ಯಾ ವಿಭಾಗದ ಸಿನಿಮಾಗಳು ಅಂದರೆ ಜಪಾನ್, ಕೊರಿಯಾ, ಅಲ್ಲಿಂದ ಬರುವ ಸಿನಿಮಾಗಳು, ಹಾಗೂ ಭಾರತದ ಬೇರೆ ಪ್ರಾಂತಗಳಿಂದ, ಮರಾಠಿ ಇರ್ಬೋದು, ಮಲಯಾಳಂ ಇರ್ಬೋದು, ಬೆಂಗಾಲಿ ಇರ್ಬೋದು, ಅಲ್ಲಿಯ ಸಿನಿಮಾಗಳು, ಹಾಗೂ ಕನ್ನಡದ ಸಿನಿಮಾಗಳು. ಕಾಂಪಿಟೇಷನ್ ಇರುತ್ತೆ, ಅಂದರೆ ಏಷ್ಯನ್ ಕಾಂಪಿಟೇಷನ್ ಅಂತ ಇರುತ್ತೆ, ಕನ್ನಡ ಕಾಂಪಿಟೇಷನ್ ಅಂತ ಇರುತ್ತೆ, ಇಂಡಿಯನ್ ಕಾಂಪಿಟೇಷನ್ ಅಂತ ಇರುತ್ತೆ. ಸೊ ಈ ಪ್ರತಿಯೊಂದು ಕಾಂಪಿಟೇಷನಲ್ಲಿ 2020ರಲ್ಲಿ ಯಾವ್ಯಾವ ಸಿನಿಮಾಗಳು ಸಬ್ಮಿಟ್ ಆಗಿತ್ತು ಮತ್ತು 2021ರಲ್ಲಿ ಯಾವ್ದಾದ ಸಿನಿಮಾಗಳಾಗಿತ್ತು ಮತ್ತು 2022ರಲ್ಲಿ ಯಾವ್ದಾದ ಸಿನಿಮಾಗಳಾಗಿದೆ ಅದು ಪ್ರದರ್ಶನಗೊಳ್ತಾ ಇದೆ. ಅದನ್ನು ಬಿಟ್ಟು ನಾವು ಈ ಸರಿ ಒಂದು ಆಸ್ಕರ್ ಸ್ಪೆಕ್ಟ್ರಮ್ ಅಂತ ಹೇಳಿ, ಆಸ್ಕರ್ ಅವಾರ್ಡ್ಗೆ ಯಾವ್ಯಾವುದು ವಿಶೇಷ ಸಿನಿಮಾಗಳಿತ್ತು. ಸೊ ಡ್ರೈವ್ ಮೈ ಕಾರ್ ಇರಲಿ, ಜಪಾನಿಂದ Compartment No. 6, ಸೊ ಇಂಥ ಸಿನಿಮಾಗಳೆಲ್ಲ ಒಂದು ಸ್ಪೆಷಲ್ ಕ್ಯಾಟಗರಿಯಾಗಿ ಆಸ್ಕರ್ ಸ್ಪೆಕ್ಟ್ರಮ್ ಅಂತ ಹೇಳಿ ಸ್ಕ್ರೀನ್ ಆಗ್ತಾಯಿದೆ. ಹಾಗೂ ಕ್ರಿಟಿಕ್ಸ್ ವೀಕ್ ಅಂತ ಹೇಳಿ ಸಾಕಷ್ಟು ಸಿನಿಮಾಗಳು ಯಾವುದು ಪ್ರಶಂಸೆಗೆ ಒಳಗಾಗಿದೆ, ಹಾಗೂ ಸಾಕಷ್ಟು ಚರ್ಚೆ ಆಗಿರುವ ಸಿನಿಮಾಗಳು, ವಿಮರ್ಶಕರಿಂದ ಪ್ರಶಂಸೆ ಸಿಕ್ಕಿರುವ ಸಿನಿಮಾಗಳು ಅದು ಕ್ರಿಟಿಕ್ಸ್ ವೀಕ್ ಎನ್ನುವ ಸೆಕ್ಷನ್ನಲ್ಲಿ ಪ್ರದರ್ಶನಗೊಳ್ತಾ ಇದೆ. ಅದನ್ನು ಬಿಟ್ಟು ಒಂದಿಷ್ಟು ಕಂಟ್ರಿ ಫೋಕಸ್ ಫ್ರಾನ್ಸಿಂದ ಸಿನಿಮಾಗಳು ಬರ್ತಾ ಇದೆ, ಹಾಗೂ ಇಲ್ಲಿ ಭಾರತದಲ್ಲಿ ನಾರ್ತ್ ಈಸ್ಟ್ ರೀಜನ್ಗೆ ಒಂದು ವಿಶೇಷತೆ ಕೊಟ್ಟಿದ್ದೀವಿ, ಅಲ್ಲಿಯ ಸಿನಿಮಾಗಳು ಅಂದರೆ ಅಸ್ಸಾಂ, ಸೊ ಆ ಕಡೆ ಅಲ್ಲಿಂದ ಒಂದಿಷ್ಟು ಸಿನಿಮಾಗಳು ಪ್ರದರ್ಶನ ಆಗ್ತಾ ಇದೆ, ಹಾಗೂ 50 ಇಯರ್ಸ್ ಆಫ್ ತುಳು ಸಿನಿಮಾ ಅಂತ ಹೇಳಿ ಒಂದು 5 ತುಳು ಸಿನಿಮಾಗಳು ಕೂಡ ಪ್ರದರ್ಶನ ಆಗ್ತಾ ಇದೆ, ಮುಖ್ಯವಾಗಿ ಪಟ್ಟಾಯಿ, ಮುದಿಪು, ಗಗ್ಗರ. ಸೊ ಈ ಸಿನಿಮಾಗಳು, ಸೊ ವಿಶೇಷವಾಗಿ ಇನ್ನೊಂದು ಈ ಪಾಪ್ಯುಲರ್ ಸೆಕ್ಷನ್ ಅಂತ ಒಂದು ಬರುತ್ತೆ, ಅಂದರೆ ಕನ್ನಡದಲ್ಲಿ ಒಂದು ಹಿಟ್ ಆಗಿರುವ ಸಿನಿಮಾಗಳು. ಸೊ ಇವಾಗ ಗರುಡ ಗಮನ ಇರ್ಬೋದು, ಸಲಗ ಇರ್ಬೋದು, ಸೊ ಅಂಥದ್ದು ಔಟ್ ಆ್ಯಂಡ್ ಔಟ್ ಕಮರ್ಷಿಯಲ್ ಸಿನಿಮಾ ಏನು ಹೇಳ್ತೀವಿ ಅದು ಕೂಡ ಒಂದು ವಿಶೇಷವಾದ ಸೆಕ್ಷನ್ನಲ್ಲಿ ಪ್ರದರ್ಶನ ಆಗ್ತದೆ. ಸೊ ಸುಮಾರು ಒಂದು ನಾನು ಹೇಳ್ದಂಗೆ 250ಕ್ಕಿಂತ ಹೆಚ್ಚು ಸಿನಿಮಾಗಳು, ಇದು ಮುಖ್ಯವಾಗಿ ನಡೆಯೋದು ಒರಯನ್ ಮಾಲಲ್ಲಿ, PVR ಅಲ್ಲಿ ಒಂದು 11 ಸ್ಕ್ರೀನ್ ಇದೆ, PVR 11 ಸ್ಕ್ರೀನ್ಗಳಲ್ಲೂ ಕೂಡ ಈ ಫೆಸ್ಟಿವಲ್ ಸಿನಿಮಾಗಳೇ ತೋರಿಸ್ತಾ ಇರ್ತಾರೆ. ಅಲ್ಲಿ 10ನೇ ತಾರೀಕಲ್ಲಿ ಯಾವುದು ಒಂದು ಕಮರ್ಷಿಯಲ್ ರಿಲೀಸ್ ಏನಾಗುತ್ತೆ, ಸೊ ಆ ಯಾವ ಸಿನಿಮಾಗಳು ಅಲ್ಲಿ ಪ್ಲೇ ಆಗಲ್ಲ, ಬರೀ ಫೆಸ್ಟಿವಲ್ ಸಿನಿಮಾಗಳು ಮಾತ್ರ. ಸೊ ಅದಲ್ಲದೆ ಚಾಮರಾಜಪೇಟೆಯಲ್ಲಿ ರಾಜ್ ಭವನ್ ಅಂತ ಒಂದು ವಿಶೇಷವಾದ ಒಂದು ಸ್ಕ್ರೀನಿಂಗ್ ಏರಿಯಾ ಇದೆ, ಸೊ ಅಲ್ಲಿ ಕೂಡ ಒಂದಿಷ್ಟು ಕನ್ನಡ ಸಿನಿಮಾಗಳು ಪ್ರದರ್ಶನ ಆಗುತ್ತೆ. ಅದು ಬಿಟ್ಟು ಇಲ್ಲಿ ಸುಚಿತ್ರ ಪೂರ್ವಾಂಕರ ಆಡಿಟೋರಿಯಂ ಅಂತ ಬನಶಂಕರಿ ಸೆಕೆಂಡ್ ಸ್ಟೇಜಲ್ಲಿ ಇದೆ, ಅಲ್ಲೂ ಕೂಡ ಒಂದಿಷ್ಟು ಸಿನಿಮಾಗಳು ಪ್ರದರ್ಶನ ಆಗ್ತಾಯಿದೆ. ಸೊ ಈ ಎಲ್ಲ ಸಿನಿಮಾಗಳ ಸ್ಕೆಡ್ಯೂಲ್ ಏನಿದೆ, ಕ್ಯಾಲೆಂಡರ್ ಏನಿದೆ, ಅದು ನೀವು bifes.org ನೀವು ನೋಡ್ಬೋದು, ಅಂದರೆ ಯಾವ ದಿನ ಯಾವ ಟೈಮಲ್ಲಿ ಯಾವ ಸಿನಿಮಾ ಎಲ್ಲಿ ಪ್ರದರ್ಶನ ಆಗ್ತಾಯಿದೆ ಅಂತ ಹೇಳಿ. ಇದನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಪಾಸ್ಗಳು ತೊಗೋಬೇಕಾಗತ್ತೆ, ಸುಮಾರು 600 ರೂಪಾಯಿ ಅಂತ ಅನಿಸುತ್ತೆ. ಸೊ 600 ರೂಪಾಯಿ ಕೊಟ್ಟು ನೀವು ಪಾಸ್ ತೊಗೊಂಡ್ರೆ ಯಾವುದೇ ದಿನದಲ್ಲಿ ಯಾವುದೇ ಸಿನಿಮಾ ನಿಮಗೆ ಇಷ್ಟ ಇದ್ದರೆ ಅಲ್ಲಿ ಹೋಗಿ ನೋಡ್ಬೋದು. ಮುಖ್ಯವಾಗಿ ಅಲ್ಲಿ ಕ್ಯೂ ಇರುತ್ತೆ, ತುಂಬ ಜನ ನಿಂತ್ಕೊಂಡಿರ್ತಾರೆ, ಅದರಲ್ಲಿ ನಿಮಗೆ ದೊಡ್ಡ ಕ್ಯೂ ಇದ್ದರೆ ಜಾಗ ಸಿಗೋದು ಕಷ್ಟ, ಇಲ್ಲಾಂದರೆ ಖಂಡಿತವಾಗಿಯೂ ನೀವು ಆ ಸಿನಿಮಾಗಳನ್ನು ನೋಡ್ಬೋದು. ಇದು ಇಲ್ಲದಲ್ಲೇ, ಲೈಕ್ ಈಗ ನೀವು ಬೆಂಗಳೂರಲ್ಲಿ ಇಲ್ಲ ಅಥವಾ ನಿಮಗೆ ಬೆಂಗಳೂರಿಗೆ ಬರೋಕ್ಕಾಗ್ತಾ ಇಲ್ಲ ಮತ್ತು ಕೋವಿಡ್ ಅಂತ ಒಂದು ಇನ್ನೂ ಭಯ ಇದೆ, ಸೊ ಮನೆಯಲ್ಲೇ ನಾವು ನೋಡ್ಬೋದು ಅಂತ ಹೇಳಿದ್ರೆ ಅದರ ಅವಕಾಶ ಕೂಡ ಈ ಸರಿ ಮಾಡಿಕೊಟ್ಟಿದ್ದೇವೆ. ಇದು ಒಂದು ಆನ್ಲೈನ್ ವೀವಿಂಗ್ ಅಂತ ಏನು ಹೇಳ್ತಾರೆ, ಲೈಕ್ ವರ್ಚುವಲ್ ಸ್ಕ್ರೀನಿಂಗ್ ಅಂತ. ಈಗ ನಾನು ಸಾಕಷ್ಟು ಫಿಲ್ಮ್ ಫೆಸ್ಟಿವಲ್ಸ್ ಮನೆಯಿಂದನೇ ಅಟೆಂಡ್ ಆಗ್ತೀನಿ,
ಬುಸಾನ್ ಇರ್ಬೋದು, ಕಾನ್ಸ್ ಇರ್ಬೋದು, ಟೊರೆಂಟೋ ಇರ್ಬೋದು. ಈಗ ಮೊದಲನೇ ಬಾರಿಗೆ ಬಿಫೆಸ್ ಕೂಡ ಮನೆಯಿಂದನೇ ನೋಡುವ ಅವಕಾಶ ನಿಮಗೆ ಕೊಟ್ಟಿದೆ. ಸೊ ಇದನ್ನು ಹೇಗೆ ನೋಡ್ಬೋದು, ಇದಕ್ಕೂ ಕೂಡ ನಿಮಗೆ ಪಾಸ್ ತಗೋಬೇಕು. bifes.org ಅಲ್ಲಿ ಹೋದರೆ ಆನ್ಲೈನ್ ಅಂತ ಹೇಳಿ ಆಪ್ಷನ್ ಬರುತ್ತೆ, ಲೈಕ್ ಆನ್ಲೈನ್ ಸ್ಕ್ರೀನಿಂಗ್ ಅಂತ ಹೇಳಿ, ಅಲ್ಲಿ ನೀವು ರಿಜಿಸ್ಟ್ರೇಷನ್ ಮಾಡ್ಕೋಬೋದು. ಅದಕ್ಕೆ ಸುಮಾರು 400 ರೂಪಾಯಿ ಆಗುತ್ತೆ ಆ ಪಾಸ್ಗೆ. ನೀವು ಆ ಪಾಸ್ ನಿಮಗೆ ಅಂದರೆ ಒಂದು ಸರಿ ನೀವು ರಿಜಿಸ್ಟರ್ ಆಗಿ ಸ್ವಲ್ಪ ಸಮಯದ ನಂತರ ನಿಮಗೆ ಆ್ಯಕ್ಸೆಸ್ ಸಿಗುತ್ತೆ, ಅಂದರೆ ನಿಮ್ಮ ಲಾಗಿನ್ನು ಮತ್ತು ಪಾಸ್ವರ್ಡ್ ಕೊಡ್ತಾರೆ. ಒಂದ್ಸರಿ ನೀವು ಲಾಗಿನ್ ಪಾಸ್ವರ್ಡಲ್ಲಿ bifes.online.bifes.org ಅಂತ online.bifes.org, ಸೊ ಈ ವೆಬ್ಸೈಟ್ ಹೋದರೆ ನಿಮಗೆ ಯಾವ್ಯಾವ ದಿನ ಯಾವ್ಯಾವ ಸಿನಿಮಾಗಳು ಆನ್ಲೈನ್ ಬರುತ್ತೆ ಅಂತ ಹೇಳಿ ಮಾಹಿತಿ ಸಿಗುತ್ತೆ. ಪ್ರತಿದಿನ ಸುಮಾರು 9 ಗಂಟೆಯಿಂದ ಸಿನಿಮಾ ಶುರು ಆಗುತ್ತೆ, ಅಂದರೆ ಒಂದು 9 ಗಂಟೆಯಲ್ಲಿ ಒಂದು 10 ಸಿನಿಮಾಗಳು ನಿಮಗೆ ಸಿಗುತ್ತೆ. ಸೊ ನಿಮ್ಮ ಬಿಡುವಲ್ಲಿ ನೀವು ಸಿನಿಮಾಗಳನ್ನು ನೋಡ್ಬೋದು. 9 ಗಂಟೆಗೆ ನೋಡಬೇಕಂತ ಇಲ್ಲ, ಮರುದಿನ 9 ಗಂಟೆ ತನಕ ಎಲ್ಲ ಸಿನಿಮಾಗಳು ಇರುತ್ತೆ. ಸೊ ಆ 24 hours 24 ಗಂಟೆಗಳ ಒಳಗೆ ನೀವು ಆ ಸಿನಿಮಾಗಳು ನೋಡಬೇಕಾಗತ್ತೆ. ಯಾಕಂದರೆ ಮರುದಿನ 9 ಗಂಟೆಗೆ ಇನ್ನು ಹೊಸ 10 ಸಿನಿಮಾಗಳು ಬರುತ್ತೆ. ಸೊ ಈ ಸಿನಿಮಾಗಳು ನಿಮಗೆ ಸಿಗಲ್ಲ. ಅದನ್ನು ನಾವು ಕೆಲವು ಒಳ್ಳೊಳ್ಳೆ ಸಿನಿಮಾಗಳು ಮತ್ತೆ ರಿಪೀಟ್ ಮಾಡ್ತೀವಿ, ಅಂದರೆ ನಮೀಗ ಶುಕ್ರವಾರದಿಂದ ಶುರು ಆಗುತ್ತೆ 9 ಗಂಟೆಗೆ. ಸೊ ಮುಂದಿನ ವಾರ ಬುಧವಾರ ಅಥವಾ ಗುರುವಾರ ಇಲ್ಲಿ ಯಾವುದು ಒಳ್ಳೆ ಸಿನಿಮಾಗಳಿದೆ ಅಲ್ಲಿ ಮತ್ತೆ ರಿಪೀಟ್ ಮಾಡುವ ಒಂದು ಅವಕಾಶ ಇದೆ ಅಲ್ಲಿ. ಸೊ ಇದಕ್ಕೆ ಎಲ್ಲಿ ನೋಡ್ಬೋದು ನಾವು ಅಂತ ಹೇಳಿ, ಸೊ ಒಂದು ನಿಮ್ಮ ಲ್ಯಾಪ್ಟಾಪಲ್ಲಿ ನೋಡ್ಬೋದು, ಮೊಬೈಲಲ್ಲಿ ಕೂಡ ನೋಡ್ಬೋದು. ಯಾಕಂದರೆ ವೆಬ್ಸೈಟ್ ನೋಡಿದಂಗೆ ಇದು ಕೂಡ ನೀವು ವೆಬ್ಸೈಟಲ್ಲಿ ಲಾಗಿನ್ ಆಗ್ತೀರಾ, ಸಿನಿಮಾಗಳಿರುತ್ತೆ. ಸೊ ಸಿನಿಮಾಗಳು ಹೇಗೆ ಅಂತ ಹೇಳಿದ್ರೆ, ಈಗ ನೀವು ಅಮೆಝಾನ್ ಪ್ರೈಮ್ ವಿಡಿಯೋ ಇರ್ಬೋದು, ನೆಟ್ಫ್ಲಿಕ್ಸ್ ಇರ್ಬೋದು, ಅಲ್ಲಿ ಹೇಗೆ ನೀವು ಸಿನಿಮಾ ನೋಡ್ತೀರಾ ಅಂದರೆ ಒಂದ್ರ ಪಕ್ಕದಲ್ಲಿ ಒಂದು ಕಾಣ್ತಾ ಇರುತ್ತೆ. ಸೊ ಅದನ್ನು ಸೆಲೆಕ್ಟ್ ಮಾಡಿ ಕ್ಲಿಕ್ ಮಾಡಿದ್ರೆ ಅದು ಪ್ಲೇ ಆಗುತ್ತೆ. ಸೊ ನಿಮಗೆ ನೆಟ್ಫ್ಲಿಕ್ಸಲ್ಲಿ ಅಮೆಝಾನಲ್ಲಿ ಅದಾಗಲೇ ಬಂದಿರುತ್ತೆ, ನೀವು ಪ್ಲೇ ಮಾಡ್ಬೋದು. ಆದರೆ ಈ ಫೆಸ್ಟಿವಲಲ್ಲಿ ಹೇಗೆ ಅಂದರೆ ಆವತ್ತಿನ ದಿನ ಮಾತ್ರ ನೀವು ಪ್ಲೇ ಮಾಡ್ಬೋದು. ನೀವು ಇವತ್ತು ನೀವು ಲಾಗಿನ್ ಆದರೆ ನಿಮಗೆ ಆ ಪ್ಲೇ ಮಾಡೋಕ್ಕೆ ಅವಕಾಶ ಸಿಗೋದು ಶುಕ್ರವಾರ ಬೆಳಗ್ಗೆಯಿಂದನೇ. ಸೊ ಅಲ್ಲಿ ನಿಮಗೆ ಅಲ್ಲಿ ಕಾಣುತ್ತೆ ದಿಸ್ ಫಿಲ್ಮ್ ಈಸ್ ಅವೈಲೇಬಲ್ ಅಂತ ಹೇಳಿ. ಸೊ ಈ ಮಾಹಿತಿ ಎಲ್ಲ ಇಂಗ್ಲೀಷ್ನಲ್ಲಿದೆ, ಅಲ್ಲಿ ಕನ್ನಡದಲ್ಲಿ ಈ ವರ್ಷ ನಮಗೆ ಬಹಳ ಕಮ್ಮಿ ಸಮಯ ಇರೋದ್ರಿಂದ ಅದೆಲ್ಲ ಮಾಡಲಿಕ್ಕಾಗಿಲ್ಲ. ಬಟ್ ನೀವು ಪ್ರತಿಯೊಂದು ಸಿನಿಮಾ ಯಾವ ಟೈಮಲ್ಲಿ ನಿಮಗೆ ನೋಡಲಿಕ್ಕೆ ಅವಕಾಶ ಆಗುತ್ತೆ ಅಂತ ಹೇಳಿ ಅಲ್ಲಿ ಕ್ಲಿಯರಾಗಿ ಬರೆದಿರ್ತಾರೆ. ಆ ಸಿನಿಮಾದ ಸಿನಾಪ್ಸಿಸ್ ಕೂಡ ಅಲ್ಲಿರುತ್ತೆ, ಆ ಸಿನಿಮಾ ಯಾವ ಜಾನರ್, ಅದು ಯಾವ ದೇಶದ್ದು, ಆಮೇಲೆ ಅದರ ಟ್ರೈಲರ್ ಕೂಡ ಇರುತ್ತೆ. ಸೊ ಹಾಗೆ ನೀವು ಪ್ರತಿದಿನ 10 ಸಿನಿಮಾದಲ್ಲಿ ನಿಮ್ಮ ಇಷ್ಟವಾದ ಎಷ್ಟು ಸಿನಿಮಾ ಇದೆಯೋ ಅದನ್ನು ನೋಡ್ಬೋದು. ಇನ್ನೊಂದು ವಿಶೇಷ ಅಂತ ಹೇಳಿದ್ರೆ ಇದನ್ನು ಫೈರ್ TVಯಲ್ಲಿ ಕೂಡ ನೋಡ್ಬೋದು ನೀವು. ಈಗ ಫೈರ್ TVಯಲ್ಲಿ ನೀವು ಅಮೆಝಾನು ನೆಟ್ಫ್ಲಿಕ್ಸ್ ಎಲ್ಲ ಆ್ಯಪ್ ಡೌನ್ಲೋಡ್ ಮಾಡಿ ಹೇಗೆ ನೋಡ್ತಿರೋ, ಸೊ ನೀವು ನಿಮ್ಮ ಫೈರ್ TVಯಲ್ಲಿ ಆ್ಯಪಲ್ಲಿ ಸರ್ಚ್ ಅಂತ ಒಂದು ಆಪ್ಷನ್ ಇರುತ್ತಲ್ಲ, ಆ ಸರ್ಚಲ್ಲಿ ಹೋಗ್ಬಿಟ್ಟು ನೀವು bifes ಅಂತ ಹುಡುಕಿದ್ರೆ ನಿಮಗೆ ಆ ಬಿಫೆಸ್ ಆ್ಯಪ್ ಸಿಗುತ್ತೆ. ಸೊ ಆ ಬಿಫೆಸ್ ಆ್ಯಪ್ ನೀವು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡಿಕೊಂಡು ಮಾಮೂಲಿ ನೀವು ಹೇಗೆ ಅಮೆಝಾನಲ್ಲಿ ಮತ್ತು ನೆಟ್ಫ್ಲಿಕ್ಸಲ್ಲಿ ಲಾಗಿನ್ ಆಗ್ತೀರಾ, ನಿಮ್ಮ ಲಾಗಿನ್ ಐ ಡಿ ಮತ್ತು ಇದನ್ನು ಕೊಟ್ಟು ಪಾಸ್ವರ್ಡ್ ಕೊಟ್ಟು ಒಂದು ಪೇರ್ ಮಾಡ್ತೀರಾ ಡಿವೈಸನ್ನು, ಸೊ ಹಾಗೆ ನೀವು ಫೈರ್ ಸ್ಟಿಕ್ ಕೂಡ ಪೇರ್ ಮಾಡ್ಬೋದು. ಸೊ ಫೈರ್ ಸ್ಟಿಕ್ ಅಂದರೆ TVಯಲ್ಲಿ ಚಲನಚಿತ್ರೋತ್ಸವದ ಸಿನಿಮಾಗಳು ನೋಡ್ಬೋದು. ಸುಮಾರು 7 ದಿನಗಳಲ್ಲಿ ಸುಮಾರು ಒಂದು 70-80 ಸಿನಿಮಾ ನಿಮಗೆ ಸಿಗ್ಬೋದು. ಅಷ್ಟು ನೋಡಲಿಕ್ಕಾಗಲ್ಲ, ಆದರೆ ಇದೊಂದು ಬಹಳ ಒಂದು ಮುಖ್ಯವಾದ ಬೆಳವಣಿಗೆ ಅಂತ ನಾನು ಹೇಳ್ತೀನಿ. ಯಾಕಂದರೆ ಇತ್ತೀಚೆಗೆ ಅಂದರೆ ಸಾಕಷ್ಟು ಸಮಯದ ಅಭಾವ ಇರೋದ್ರಿಂದ ಪ್ರತಿದಿನ ನಾವು ಅಲ್ಲಿ ಹೋಗ್ಬಿಟ್ಟು ಸಿನಿಮಾ ನೋಡಲಿಕ್ಕಾಗಲ್ಲ. ಅಂಥ ಟೈಮಲ್ಲಿ ನೀವು ಟ್ರಾವೆಲ್ ಮಾಡಬೇಕಾದ್ರೆ ಬಸ್ಸಲ್ಲಿರ್ತಿರೋ ಅಥವಾ ಮೆಟ್ರೋದಲ್ಲಿರ್ತಿರೋ ಇಲ್ಲ ಮನೆಯಲ್ಲಿರ್ತಿರೋ, ಇದು ನೀವು ಆರಾಮಾಗಿ ಈ ಫೆಸಿಲಿಟಿಯನ್ನು ಯೂಸ್ ಮಾಡ್ಕೋಬೋದು. ಸೊ ದಯವಿಟ್ಟು ರಿಜಿಸ್ಟರ್ ಆಗಿ online.bifes.org ಹೋಗ್ಬಿಟ್ಟು ಇದನ್ನು ಭಾರತದ ಯಾವುದೇ ಕೋಣೆಯಲ್ಲಿದ್ದರೂ ಕೂಡ ನೀವು ಈ ಸಿನಿಮಾಗಳನ್ನು ನೋಡ್ಬೋದು. ಬೆಂಗಳೂರಲ್ಲೇ ಇರಬೇಕು ಅಂತ ಇಲ್ಲ, ನೀವು ಅಸ್ಸಾಮಲ್ಲಿರ್ಬೋದು, ಹಿಮಾಲಯದಲ್ಲಿರ್ಬೋದು, ಅಲ್ಲಿ ನಿಮಗೆ ಇಂಟರ್ನೆಟ್ ಒಂದೇ ಬೇಕಷ್ಟೇ, ಒಳ್ಳೆ ಇಂಟರ್ನೆಟ್ ಅಲ್ಲಿದ್ದರೆ ನೀವು ಖಂಡಿತವಾಗಿಯೂ ಈ ಸಿನಿಮಾಗಳನ್ನು ನೋಡ್ಬೋದು. ಸೊ ಮುಖ್ಯವಾಗಿ ಯಾವ್ಯಾವ ಸಿನಿಮಾಗಳು ನೋಡಬೇಕು ಅಂತ ಹೇಳಿದ್ರೆ ನಾನು ಯೂಶಲಿ ಸಜೆಸ್ಟ್ ಮಾಡೋದು ಈ ವರ್ಲ್ಡ್ ಸಿನಿಮಾದಲ್ಲಿ, ಯಾಕಂದರೆ ಈ ಭಾರತದ ಸಿನಿಮಾಗಳು ನಿಮಗೆ ಸಿಗುತ್ತೆ, ಇದೆಲ್ಲ ಯಾವುದಾದ್ರೂ OTTಯಲ್ಲಿ ಬರುತ್ತೆ ಇಲ್ಲ ಥಿಯೇಟರಲ್ಲಿ ರಿಲೀಸ್ ಆಗುತ್ತೆ. ಬಟ್ ಬೇರೆ ದೇಶದ ಸಿನಿಮಾಗಳು ಇಲ್ಲಿ ರಿಲೀಸ್ ಮಾಡೋಕ್ಕಾಗಲ್ಲ ಮತ್ತು ಯಾವುದೂ OTTಯಲ್ಲಿ ಬರಲ್ಲ. ಸೊ ಅಂಥ ಸಿನಿಮಾಗಳು ನೀವು ಖಂಡಿತವಾಗಿಯೂ
ನೋಡಿ, ಅದರ ಬಗ್ಗೆ ಓದಿ. ಅಂದರೆ ನೀವು ಜಸ್ಟ್ ಗೂಗಲ್ ಹೋಗ್ಬಿಟ್ಟು ಆ ಸಿನಿಮಾ ಬಗ್ಗೆ ಟೈಪ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಲೈಕ್ ಅದು ಯಾವ ರೀತಿ ಸಿನಿಮಾ ಅಂತ ಹೇಳಿ. ನೀವು IMDB ಮತ್ತು ಲೆಟರ್ ಬಾಕ್ಸ್ ಅಂತ ಹೇಳಿ ಒಂದಿಷ್ಟು ವೆಬ್ಸೈಟ್ ಇದೆ, ಅಲ್ಲಿ ಪ್ರತಿಯೊಂದು ಸಿನಿಮಾ ಬಗ್ಗೆ ಒಂದು ರೇಟಿಂಗ್ ಕೊಟ್ಟಿರ್ತಾರೆ, IMDB.com ಅಥವಾ letterboxd.com. ಸೊ ಇವೆಲ್ಲ ವೆಬ್ಸೈಟಲ್ಲಿ ನಿಮಗೆ ಆ ಸಿನಿಮಾದ ಬಗ್ಗೆ ಚಿಕ್ಕ ಚಿಕ್ಕ ಒಂದು ವಿಮರ್ಶೆ ಕೊಟ್ಟಿರ್ತಾರೆ. ಸೊ ಅದನ್ನು ಕೂಡ ನೀವು ಅದನ್ನು ಓದಿಕೊಂಡು ನಿಮ್ಮ ಅಭಿರುಚಿಯ ಯಾವುದು ಸಿನಿಮಾಗಳಿದೆ ಅದನ್ನು ನೀವು ನೋಡ್ಬೋದು. ಸೊ ಒಂದು ಕನ್ನಡ ಸಿನಿಮಾ ಪಿಂಕಿಯಲ್ಲಿ ಅಂತ ಹೇಳಿ, ಸೊ ಇದ್ರ ಬಗ್ಗೆ ನಾನು ವಿಮರ್ಶೆ ಕೂಡ ಮಾಡಿದ್ದೆ. ಅದು ಮೂರು ವಿಭಾಗದಲ್ಲೂ ಒಂದು ಕಾಂಪಿಟೇಷನಲ್ಲಿ ಆಯ್ಕೆ ಆಗಿದೆ. ಏಷ್ಯನ್ ಸಿನಿಮಾದಲ್ಲೂ ಇದೆ, ಕನ್ನಡ ಸಿನಿಮಾದಲ್ಲೂ ಇದೆ, ಇಂಡಿಯನ್ ಸಿನಿಮಾದಲ್ಲೂ ಇದೆ. ಇದೊಂದು ಭಾಳ ವಿಶೇಷ, ಲೈಕ್ ಪ್ರತಿ ವರ್ಷ ನಾವು ಯಾವುದೇ ಒಂದು ಸಿನಿಮಾ ಎಲ್ಲ ಕ್ಯಾಟಗರಿಯಲ್ಲಿ ಪಾಲ್ಗೊಳ್ಳೋದು ನೋಡೋಕ್ಕೆ ಸಿಗೋದು ಭಾಳ ಕಷ್ಟ. ಬಟ್ ಈ ಸಿನಿಮಾ ಆ ಕ್ವಾಲಿಟಿ ಇರೋದ್ರಿಂದ ಮೂರು ವಿಭಾಗದಲ್ಲಿದೆ. ಸೊ ಹಾಗಾಗಿ ಅದೊಂದು ವಿಶೇಷವಾದ ಸಿನಿಮಾ ಅಂತ ಹೇಳ್ತೀನಿ. ಬಟ್ ಅದು ಕನ್ನಡ ಸಿನಿಮಾಗಳು ಆನ್ಲೈನ್ ಪ್ರದರ್ಶನ ಆಗೋದು ಸ್ವಲ್ಪ ಕಷ್ಟ, ಯಾಕಂತ ಹೇಳಿದ್ರೆ ಅದು ಥಿಯೇಟರ್ ರಿಲೀಸ್ ಆಗಿರಲ್ಲ. ಈಗ ನಾವು ಆನ್ಲೈನಲ್ಲಿ ಸಿನಿಮಾ ಕೊಟ್ಬಿಟ್ರೆ ಎಲ್ಲರೂ ಮನೆಯಲ್ಲೇ ನೋಡ್ತಾರೆ, ನಾಳೆ ದಿನ ಅವ್ರು ಥಿಯೇಟ್ರಲ್ಲಿ ಅದು ಬಿಡುಗಡೆ ಮಾಡಿದ್ರೆ ಅಲ್ಲಿ ಯಾರೂ ಹೋಗಲ್ಲ. ಸೊ ಹಾಗಾಗಿ ಕನ್ನಡ ಸಿನಿಮಾಗಳು ಆದಷ್ಟು ನಾವು ಆನ್ಲೈನಲ್ಲಿ ತೋರಿಸೋದು ಅವಕಾಶ ಮಾಡಿಕೊಡ್ತಾ ಇಲ್ಲ. ಬಟ್ ವರ್ಲ್ಡ್ ಸಿನಿಮಾ ಮತ್ತು ಬೇರೆ ಇಂಡಿಯನ್ ಸಿನಿಮಾ ಯಾವುದ್ಯಾವುದಿದೆ, ಸೊ ಅದನ್ನು ಆ ಲಿಸ್ಟ್ ನೀವು ಲಾಗಿನ್ ನಿಮಗೆ ಒಂದು ಸರಿ ಸಿಕ್ಕಿದಾಗ ಲಾಗಿನ್ ಆದ ತಕ್ಷಣ ನಿಮಗೆಲ್ಲ ಸಿಗುತ್ತೆ ಯಾವ ಸಿನಿಮಾಗಳು ಅಂತ ಹೇಳಿ. ಈ ಬಾರಿ ಇನ್ನೊಂದು ವಿಶೇಷತೆ ಏನಂತ ಹೇಳಿದ್ರೆ, ಈ ಪ್ರತಿಯೊಂದು ಚಿತ್ರೋತ್ಸವದಲ್ಲಿ ಒಂದು ಓಪನಿಂಗ್ ಸಿನಿಮಾ ಮತ್ತು ಕ್ಲೋಸಿಂಗ್ ಸಿನಿಮಾ ಅಂತ ಇರುತ್ತೆ. ಸೊ ಈ ಬಾರಿಯ ಓಪನಿಂಗ್ ಸಿನಿಮಾ ಟೈಲರ್, ಸೊ ಇದು ಗ್ರೀಸ್ ದೇಶದ ಸಿನಿಮಾ, ಹಾಗೂ ಕ್ಲೋಸಿಂಗ್ ಸಿನಿಮಾ ಫೆದರ್ಸ್ ಅಂತ ಹೇಳಿ, ಇದು ಈಜಿಪ್ಟ್ ದೇಶದ ಸಿನಿಮಾ. ಎರಡೂ ಸಿನಿಮಾಗಳು ಬಹಳ ವಿಶೇಷವಾದ ಸಿನಿಮಾಗಳು ಅಂತ ಹೇಳ್ಬೋದು. ಓಪನಿಂಗ್ ಸಿನಿಮಾ ಈಗ ಇನಾಗ್ರೇಷನ್ ಫಂಕ್ಷನ್ ಅಂತ ಒಂದು ಮಾಡ್ತಾರೆ ಚಲನಚಿತ್ರೋತ್ಸವದಲ್ಲಿ, ಅಲ್ಲಿ ಸಾಕಷ್ಟು ಗಣ್ಯ ವ್ಯಕ್ತಿಗಳು ಬರ್ತಾರೆ, ಒಂದಿಷ್ಟು ಚರ್ಚೆ ಆಗುತ್ತೆ, ಹಾಗೆ ಭಾಷಣಗಳೆಲ್ಲ ಆಗುತ್ತೆ. ಅದೆಲ್ಲ ಆದಮೇಲೆ ಅಲ್ಲಿ ಈ ಓಪನಿಂಗ್ ಫಿಲ್ಮ್ ಏನಿದೆ ಅದನ್ನು ಪ್ರದರ್ಶನ ಮಾಡ್ತಾರೆ. ಸೊ ಈ ಬಾರಿಯ ಇನಾಗ್ರೇಷನ್ ನಡೀತಿರೋದು GKVK ಕ್ಯಾಂಪಸ್ ಬೆಂಗಳೂರಲ್ಲಿ. ಆದರೆ ಇಲ್ಲಿ ಒಂದು ವಿಶೇಷ ಏನು ಅಂತ ಹೇಳಿದ್ರೆ, ಆ ಟೈಲರ್ ಎನ್ನುವ ಸಿನಿಮಾ ಏನಿದೆ ಗುರುವಾರ 8 ಗಂಟೆಗೆ ಆನ್ಲೈನಲ್ಲಿ ಕೂಡ ನೀವು ನೋಡ್ಬೋದು. ಸೊ ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ನೀವು ಓಪನಿಂಗ್ ಸಿನಿಮಾ ನಿಮ್ಮ ಮನೆಯಲ್ಲೇ ನೋಡ್ಬೋದು. ಆದರೆ ನೀವು 8 ಗಂಟೆ ಅಂತ ಹೇಳಿದ್ರೆ 8 ಗಂಟೆಗೆ ಅದು ನೋಡ್ಲಿಕ್ಕೆ ಶುರು ಮಾಡಬೇಕು, ಲೈಕ್ ಆಮೇಲೆ ನಿಮಗೆ ಸಿಗಲ್ಲ. ಸೊ ಅದು ಹೆಂಗೆ ಅಂತ ಹೇಳಿದ್ರೆ, ಈಗ ಥಿಯೇಟ್ರಲ್ಲಿ ಈಗ 8 ಗಂಟೆ ಶೋ ಇದ್ದರೆ ನೀವು 8 ಗಂಟೆಗೆ ಹೋಗಬೇಕಲ್ವ, 8:30 ಹೋದರೆ 1/2 ಗಂಟೆ ಮಿಸ್ ಆಗುತ್ತೆ. ಸೊ ಇಲ್ಲೂ ಹಾಗೆಯೇ ನೀವು 8:30 ಸಿನಿಮಾ ನೋಡೋಕ್ಕೆ ಶುರು ಮಾಡಿದ್ರೆ 1/2 ಗಂಟೆ ಮಿಸ್ ಆಗುತ್ತೆ. ಸೊ ಹಾಗಾಗಿ ನೀವು ಈ ಫೆಸ್ಟಿವಲಲ್ಲಿ ಆನ್ಲೈನ್ ರಿಜಿಸ್ಟ್ರೇಷನ್ ಆಗಿ ಪಾಲ್ಗೊಳ್ತಾ ಇದ್ದರೆ ವಿಶೇಷವಾಗಿ 8 ಗಂಟೆಗೆ ಓಪನಿಂಗ್ ಸಿನಿಮಾ ನೋಡೋದು ಮರಿಬೇಡಿ. ಸೊ ಹಾಗೂ ಕ್ಲೋಸಿಂಗ್ ಸಿನಿಮಾ ನಾವು ಅದು ಹೀಗೆ ಟೈಮ್ ಡಿವೆಂಡ್ ಅಂತ ಮಾಡುವ ಪ್ರಯತ್ನದಲ್ಲಿ ಇದ್ದೀವಿ, ಆದರೆ ಅದು ಸ್ವಲ್ಪ ಜಾಸ್ತಿ ಟೈಮ್ ಕೊಡೋಣ ಅಂತೈತೆ ಅದು ಟೈಮ್ ಡಿವೆಂಟ್ ಅಂತ. ಮತ್ತು ಟೈಲರ್ ನೀವು ಓಪನಿಂಗ್ ಸ್ಲಾಟಲ್ಲಿ ಮಿಸ್ ಮಾಡಿಕೊಂಡ್ರೆ ಅದು ತಿರ್ಗಾ ಮತ್ತೆ ನಾವು ಸ್ಕ್ರೀನ್ ಮಾಡ್ತೇವೆ. ಸೊ ಹಾಗಾಗಿ ನೀವು ತಿರ್ಗಾ ಅದು ಯಾವಾಗಾದರೂ ಅದು ಟೈಮ್ ಟೇಬಲ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಯಾವಾಗ ಅದು ಮರುಪ್ರದರ್ಶನ ಇದೆ ಅಂತ ಹೇಳಿ, ಆವಾಗ ನೀವು ನೋಡ್ಕೋಬೋದು. ಸೊ ಇಷ್ಟು ಹೇಳ್ತಾ ಈ ಕಾರ್ಯಕ್ರಮ ವಿಶೇಷವಾದ ಕಾರ್ಯಕ್ರಮವನ್ನು ಇಲ್ಲೇ ನಿಲ್ಲಿಸ್ತೀನಿ. ಮತ್ತೆ ಭೇಟಿಯಾಗುವ ಹೊಸ ಸಿನಿಮಾಗಳು ವೆಬ್ ಸಿರೀಸ್ ಬಗ್ಗೆ ಚರ್ಚೆ ಮಾಡಿ. ಧನ್ಯವಾದ.